नमस्कार अमोघ न्यूज के स्वागत नानु स्मिता बिल्लवा एडिगा नामधारी समाज बेडिके इडेरिकेगागी मंगलूरिनिंद बेंगलूरिनवरेगू पादयात्रे हम्मिकोळ्ळलागिदे एंदु ब्रह्मश्री नारायण गुरु शक्तिपीठद डॉक्टर श्री प्राणवानंद स्वामीजी तुमकूरिनल्लि तिळिसिदरु। ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿರವರು ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ದೇವಸ್ಥಾನದಿಂದ ಜನವರಿ 6 ರಿಂದ ಪಾದಯಾತ್ರೆ ಆರಂಭಿಸಿದ್ದು ಈ ಪಾದಯಾತ್ರೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಹೇಳಿದರು। ಇನ್ನು ನಾರಾಯಣ ಗುರುಗಳ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮ ರಚನೆ ಮಾಡಿ 500 ಕೋಟಿ ಮೀಸಲಿಡಬೇಕು, ಕುಲಕಸುಬು ಸೇಂದಿ ಇಳಿಸಿ ಮಾರಾಟ ಮಾಡುವುದಕ್ಕೆ ಅನುಮತಿ ನೀಡಬೇಕು, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮೇಲೆ ಸರ್ಕಾರ ನಡೆಸುವ ದೌರ್ಜನ್ಯ ನಿಲ್ಲಿಸಬೇಕೆಂದು ಸ್ವಾಮೀಜಿ ಹೇಳಿದರು। ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಮಾಡಬೇಕು, ಮಂಗಳೂರು ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಸಮಾಜಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕೆಂದು ಸ್ವಾಮೀಜಿ ಒತ್ತಾಯಿಸಿದರು। ಅದನ್ನ ಗಮನಿಸಬೇಕಲ್ಲ, ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಈಡಿಗ ಸಮುದಾಯ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯಗಳನ್ನು ಅತ್ಯಂತ ಕಲವಳದಲ್ಲಿ ನಮ್ಮನ್ನ ಇವತ್ತು ಸರ್ಕಾರ ನೋಡತಕ್ಕಂತದ್ದು। ಇವತ್ತು ಸೇಂದಿ ನಿಲ್ಲಿಸಿದ ಮೇಲೆ ನೀವೇನ್ಮಾಡಿದಿರಿ, ರಾಜ್ಯದಲ್ಲಿ 13,000 ಬಾರುಗಳಿದೆ, ಇವತ್ತು 13,000 ಬಾರುಗಳಲ್ಲಿ ಆ ಬಾರು ಮಧ್ಯದಲ್ಲಿ ನೀವು ಹಾಕೋದು ಕೂಡ ಏನು ಜೇನುತುಪ್ಪ ಏನು ಹಾಕ್ತಾ ಇಲ್ಲ, ಅಲ್ಲಿಯೂ ಕೂಡ ಸ್ಪಿರಿಟ್ ಅನ್ನೇ ಹಾಕೋದು, ಅಂದರೆ ಪಪ್ಪು ಬಾರು ಹಾಕಬಹುದು, ಬಾರುಗಳಾಗಬಹುದು, ಗುಡ್ಕ ಕಂಪನಿಗಳಾಗಬಹುದು, ಪಾನ್ಪರಾಗ ಆಗಬಹುದು, ಆದರೆ ಸೇಂದಿ ಬೇಡ ಅಂತ। ಹಾಗಂದ್ರೆ 13,000 ಬಾರು ನಿಲ್ಲಿಸಿ ಸರ್ಕಾರಕ್ಕೆ ತಾಕತ್ತು ಶಕ್ತಿ ಇದೆ ಅಂದ್ರೆ ಆರೋಗ್ಯದ ಹೆಸರಲ್ಲಿ ಸಮಸ್ಯೆ ಇದೆ ಅಂದ್ರೆ ಇವತ್ತು ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಹೇಳಿದ ನಿಲ್ಲಿಸಿ ಅಂತ, ನಿಲ್ಲಿಸಿ ನೋಡೋಣ ಏನಾಗುತ್ತೆ ಪರಿಸ್ಥಿತಿ ಅಂತ। ಅಂದ್ರೆ ಈಡಿಗರನ್ನೇ ಈಚಲು ಮರ ಹೇಗೆ ನಾಶ ಮಾಡಿದ್ರೋ ಹಾಗೆ ಈಡಿಗರನ್ನೇ ಕೂಡ ಸಂಪೂರ್ಣ ನಾಶ ಮಾಡತಕ್ಕಂತದ್ದು। ಒಂದು ಕಾಲದಲ್ಲಿ 16 ಜನ ಶಾಸಕರುಗಳು 6 ಜನ ಸಂಸದರು ಇರತಕ್ಕಂತ ಒಂದು ಸಮುದಾಯ, ಇವತ್ತು ನಮ್ಮನ್ನೇ ಹೊಡೆದ ಹಾಳಿ 7 ಜನ ಶಾಸಕರು ನಮ್ಮವರು ನಮಗೆ ಮೋಸ ಮಾಡಿದರೂ ಕೂಡ ಬಂಗಾರದ ಸೂಜಿಯಿಂದ ಕಣ್ಣಕ್ಕೆ ಚುಚ್ಚಿದರೂ ಕೂಡ ನೋವಾಗ್ತದೆ। ಇವತ್ತು 7 ಜನ ಶಾಸಕರು ಈ ಸಮುದಾಯದ ಶಾಸಕರಿದ್ದಾರೆ, ಎಲ್ಲರೂ ನಿರ್ಲಜ್ಜ ರಾಜಕಾರಣಿಗಳು 7 ಜನ ಕೂಡ, ಸಚಿವ ಸುನಿಲ್ ಕುಮಾರ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಈ ಸಮುದಾಯವನ್ನು ಬೆಲೆ ಕೊಡತಕ್ಕಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ। ಹಾಗಾಗಿ ಸಚಿವ ಸುನಿಲ್ ಕುಮಾರ್ ಅವರಿಗೂ ಕೋಟಾ ಶ್ರೀನಿವಾಸ ಪೂಜಾರಿಗೂ ಅರ್ಥಾಳಪ್ಪನವರಿಗೂ ಕುಮಾರನಾಥ ಗುಟ್ಟೆನವರಿಗೂ ಸುಭಾಷ್ ಗುತ್ತೇದಾರ್ಗೂ ಸುನಿಲ್ ನಾಯಕಕ್ಕೂ ಹೇಳತಕ್ಕಂಥದ್ದು ಒಂದೇ, ಈ ಸಮುದಾಯದ ಕೋಟ ಬೇಕು ನಿಮಗೆ, ಈ ಸಮುದಾಯದ ಒಟ್ಟು ಬೇಕು ನಿಮಗೆ, ಈಡಿಗರು ಬೇಡ ಅಂತಕ್ಕಂಥದ್ದೇ ಇದೆಯಲ್ಲ, ಸಮುದಾಯದ ಎಲ್ಲವನ್ನೂ ಬೇಕು ನಿಮಗೆ, ಆದರೆ ಸಮುದಾಯ ಬೇಡ। ಇವತ್ತು 4% ಇರುವ ಮೀಸಲಾತಿ 12% ಮಾಡಬೇಕು ಅಂತ ಬಂದಾಗ ಪೂಜ್ಯ ಆದಿಚುಂದಗಿರಿ ಸ್ವಾಮೀಜಿ ಒಂದು ಮೀಟಿಂಗ್ ಕರೆದ್ರು, ಆ ಮೀಟಿಂಗ್ ಯಾರ್ಯಾರು ಬಂದಿದ್ರು, ಎಚ್ ಡಿ ಕುಮಾರಸ್ವಾಮಿ ಬಂದರು, ಆರ್ ಅಶೋಕ್ ಬಂದರು, ಕರ್ನಾಟಕ ಕೃಷ್ಣ ವೇದಿಕೆ ನಾರಾಯಣಗೌಡ ಬಂದರು, ಸದಾನಂದ ಗೌಡರು ಹೋದ್ರು, ಒಟ್ಟಿಗೆ ಸೇರಿದ್ರು, ಡಿ ಕೆ ಶಿವಕುಮಾರ್। ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಮಲ್ಲಸಂದ್ರ ಶಿವಣ್ಣ, ಲಕ್ಷ್ಮೀನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ದರು। ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು। ತುಮಕೂರಿನ ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಬೆಂಗಳೂರಿನ ರಾಜಾಜಿನಗರ ಶಾಖೆಯ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇದೇ ತಿಂಗಳ 12ರಂದು ನಡೆಯಲಿದೆ ಅಂತ ಬ್ಯಾಂಕ್ ಅಧ್ಯಕ್ಷ ಎಸ್ಎಂ ರಾಜು ತಿಳಿಸಿದರು। ಇನ್ನು ಈ ವಿಷಯವನ್ನ ಬ್ಯಾಂಕಿನ ಅಧ್ಯಕ್ಷ ಎಸ್ಎಂ ರಾಜುರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಹಿರೇಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಸಾನ್ನಿಧ್ಯ ವಹಿಸುವರೆಂದು ಹೇಳಿದರು। ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ನೂತನ ಕಟ್ಟಡ ಉದ್ಘಾಟಿಸಿದರು, ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಭದ್ರತಾ ಕೊಠಡಿ ಉದ್ಘಾಟಿಸುವರೆಂದು ಹೇಳಿದರು। ಈ ಸಂಘದ ಮುಖ್ಯ ಉದ್ದೇಶ ನಮ್ಮ ಸಂಘದ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ನಾವು ಸಾಲ ಸೌಲಭ್ಯವನ್ನು ಸಹಕಾರಿ ಬ್ಯಾಂಕ್ಗಳಿಗೆ ಸಮನಾಗಿ ಬಡ್ಡಿದರವನ್ನು ಹೆಚ್ಚಿಸುತ್ತಾ ಕಾಲಕಾಲಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಸಾಲಗಳನ್ನು ಕೊಡ್ತಾ ಬಂದಿದ್ದೇವೆ। ನಮ್ಮ ಸದಸ್ಯರಿಗೆ ಜಡ್ಡಿ ಸಾಲ ಮತ್ತು ವೆಹಿಕಲ್ ಲೋನ್, ಬಿಲ್ಡಿಂಗ್ ಲೋನ್ ಮತ್ತು ಎತ್ತರಕರಣ ಸಾಲ, ಫ್ಲಡ್ ಲೋನ್, ಸೈಟ್ ಲೋನ್, ಹೀಗೆ ಹಲವು ವಿವಿಧ ರೀತಿಯ ಸಾಲಗಳನ್ನು ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ನೀಡ್ತಾ ಬಂದಿದ್ದೇವೆ। ಹಾಗೆ ಠೇವಣಿಯನ್ನು ಸಹ ನಾವು ನಮ್ಮ ಸಂಘದಲ್ಲಿ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಆರ್ ಡಿ ಅಕೌಂಟ್ ಇರ್ಬೋದು, ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, ಈ ಥರ ಎಲ್ಲ ಠೇವಣಿಗಳನ್ನು ನಾವು ಸ್ವೀಕರಿಸಿ ನಾವು ವಸತಿ ಸಚಿವ ಸೋಮಣ್ಣ,
ಸಂಸದ ಜಿಎಸ್ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಅಧ್ಯಕ್ಷೆ ಲಲಿತಾ, ಜಿಟಿ ದೇವೇಗೌಡ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕುಮಾರಸ್ವಾಮಿ, ನಿರ್ದೇಶಕರಾದ ಟಿಸಿ ಓಹಿಲೇಶ್ವರ್, ಜಿ ಮಲ್ಲಿಕಾರ್ಜುನಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜ್ಯೋತಿ, ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಫೆಬ್ರವರಿ 8ರಂದು ರಾತ್ರಿ ಸುಮಾರು 8 ಗಂಟೆಗೆ ರಾಮದೇವ ಸ್ಟೀಲ್ ಮಾಲೀಕ ಮುಕೇಶ್ ಎಂಬ ವ್ಯಕ್ತಿಯನ್ನ ಅಪಹರಣ ಮಾಡಲಾಗಿದೆ. ರಾಮದೇವ ಸ್ಟೀಲ್ ಮಾಲೀಕ ಮುಕೇಶ್ ಅಂಗಡಿ ಬಂದ್ ಮಾಡಿಕೊಂಡು ಮನೆಗೆ ಹೋಗುವ ವೇಳೆಯಲ್ಲಿ ರಾಮದುರ್ಗ ಮಿನಿ ವಿಧಾನಸೌಧ ಪಕ್ಕದಲ್ಲಿದ್ದ ಸಾಯಿನಗರ ಕಡೆ ಹೋಗುವ ರಸ್ತೆಯಲ್ಲಿ ಅಪಹರಣ ಕಾರು ರಸ್ತೆ ಮಧ್ಯ ತಮ್ಮ ಕಾರು ನಿಲ್ಲಿಸಿ ಬೈಕ್ನಲ್ಲಿ ಬಂದ ಮುಕೇಶ್ನನ್ನ ಕಾರಿನಲ್ಲಿ ಎತ್ತಿ ಹಾಕಿಕೊಂಡು ಅಪಹರಿಸಿ ಮೂಡಲಗಿ ಹತ್ತಿರ ಬಿಟ್ಟು ಹೋಗಿದ್ದಾರೆ. ಇನ್ನು ಈ ಘಟನೆಯನ್ನ ಮುಕೇಶ್ ಎಂಬ ವ್ಯಕ್ತಿಗೆ ಚಿಕ್ಕಪುಟ್ಟ ಗಾಯಗಳಾಗಿವೆ. ರಾಮದುರ್ಗ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಹಮಾಲಿ ಕಾರ್ಮಿಕ ಸಂಘಟನೆಯ ಮುಖಂಡರು ಮಧುಗಿರಿಯ ರಸ್ತೆ ತಡೆದು ಪ್ರತಿಭಟನೆ ಕೈಗೊಂಡು ನಂತರ ತಹಶೀಲ್ದಾರ್ ವರದರಾಜು ಅವರಿಗೆ ಮನವಿ ಪತ್ರ ನೀಡಿದರು. ಕಾಯಕ ನಿಧಿ ಯೋಜನೆಯಡಿ ಹಮಾಲಿ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ, ನಿವೃತ್ತ ಪರಿಹಾರಗಳು, ಯಶಸ್ವಿನ ಯೋಜನೆ ಸೌಲಭ್ಯವನ್ನು ಎಲ್ಲಾ ಹಮಾಲಿ ಕಾರ್ಮಿಕರಿಗೆ ಸರ್ಕಾರ ಜಾರಿಗೊಳಿಸಬೇಕು. ವಸತಿ, ಕನಿಷ್ಠ ವೇತನ, ಲೈಸೆನ್ಸ್, ನವೀಕರಣ, ವಿಮಾ ಸೌಲಭ್ಯ, ಬೋನಸ್ ಇನ್ನಿತರ ಹಲವು ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಡಬೇಕೆಂದು ಮುಖಂಡರು ಒತ್ತಾಯಿಸಿದರು. ನಂತರ ಎಪಿಎಂಸಿ ಕಾರ್ಯದರ್ಶಿಯವರಿಗೂ ಮನವಿ ಪತ್ರ ಸಲ್ಲಿಸಿದರು. ಹಮಾಲಿ ಸಂಘದ ಮುಖಂಡರಾದ ಗಂಗಾಧರ, ನಾಗರಾಜು, ರಾಮಾಂಜನೇಯಲು, ಮೊದ್ಲೇಟಪ್ಪ ಇತರರು ಹಾಜರಿದ್ದರು. ಇದಕ್ಕೆ ಅವರು ನಿಮ್ ಸ್ವಂತಕ್ಕೆ ಮಾಡ್ಕೊಡ್ತೀವಿ, ನಾಳೆ ಬೆಳಿಗ್ಗೆ ಯಾರು ಬಂದು ಏನು ಇದು ಮಾಡಬಾರ್ದು ಅಂತ ಸಾಹೇಬ್ರೆ ನಮಗೆ ತಿಳಿಸಿದ್ದಾರೆ. ಇದುವರೆಗೆ ಯಾರು ತಿಳಿಸಿಲ್ಲ ಆತರ. ಇದಕ್ಕೆ ಏನು ಬೇಕೋ ನಮ್ಮಿಂದ ಏನಾಗುತ್ತೋ ಅದು ಸಂಪೂರ್ಣವಾಗಿ ನಾನು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀನಿ. ಏನ ಸರ್, ನಮ್ಮ ನಿರ್ದೇಶಕ ಇರ್ತಾರೆ, ಎಲ್ಲ ಎಪಿಎಂಸಿ ವರದಿ ಅವ್ರು ಕೊಡ್ತಾರೆ. ಈಗ ಕೊಟ್ಟಿದ್ದು ಇಚ್ಚಿದ್ದೀಗ ನೀವು ಮಾರ್ಕೆಟ್ ಯಾರಿಗೆ ಏನು ಬರೋದ್ರಿಂದ ಆದಾಯ ಭಾಳ ಕಡಿಮೆ ಆಗಿದೆ. ಅದನ್ನು ಗ್ರ್ಯಾಂಡ್ ಬಂದ ಅವರು ಉಚಿತವಾಗಿ ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಮಾಡ್ಕೊಳ್ಳಿ. ಅಲ್ಲ ಸರ್, ಇವಾಗ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಬಾಗೋಳದಾಗ ಏನೋ ಅಲ್ಪ ಸ್ವಲ್ಪ ಮಳೆ ಆಗಿ ಇಲ್ಲ ಅಷ್ಟು ಬೆಳೆ ಆಗ್ತಾ ಇದೆ. ಹಂಗಾಗಿ ಇದು ಇದ್ರ ಮೇಲೇನೆ ನಂಬಿಕೊಂಡು ಇದ್ರ ಜೀವನ ಮಾಡ್ತಾ ಇದೆ. ಏನೋ ನೀವು ಸ್ವಲ್ಪ ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡಿ ನಮಗೆ ಅನುಕೂಲ ಮಾಡ್ಬೇಕಂತ ನಮ್ಮ ಸಮಾಜದಲ್ಲಿ ಖಂಡಿತ. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ. ಜಗತ್ತಿನಲ್ಲಿ ಶಿಕ್ಷಕ ವೃತ್ತಿ ಪವಿತ್ರವಾಗಿದ್ದು ಜಗತ್ತನ್ನ ಆಳುವ ನಾಯಕನನ್ನ ಸೃಷ್ಟಿಸುವ ಶಕ್ತಿ ಶಿಕ್ಷಕರಿಗಿದೆ ಎಂದು ಯಲೆರಾಂಪುರದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರ ಪದಗ್ರಹಣ, ಪ್ರತಿಭಾ ಪುರಸ್ಕಾರ ಮತ್ತು ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು, ಜಗತ್ತನ್ನು ಆಳುವ ನಾಯಕನನ್ನು ಸೃಷ್ಟಿಸಿದರೂ ಶಿಕ್ಷಕರು ಹಾಗೆ ಉಳಿದು ತ್ಯಾಗಮಯಿಗಳಾಗುತ್ತಾರೆ. ಹಿಂದೆ ಗುರುಕುಲಗಳಿದ್ದು ಈಗ ಆಧುನಿಕ ಶೈಕ್ಷಣಿಕ ಪದ್ಧತಿ ಮುನ್ನೆಲೆಗೆ ಬಂದಿದ್ದು ಮಾನವೀಯ ಶಿಕ್ಷಣ ಕಡಿಮೆ ಆಗಿದೆ. ಇಂದು ಮಕ್ಕಳಿಗೆ ಅಂಕ ಗಳಿಸಲು ಮಾತ್ರ ಬಿಡದೆ ಕೊನೆಗಾಲದಲ್ಲಿ ಹೆತ್ತವರಿಗೆ ಅನ್ನ ಹಾಕುವ ಸಂಸ್ಕಾರಯುತ ಶಿಕ್ಷಣದ ಅಗತ್ಯವಿದೆ ಎಂದರು. ಅರ್ಜಿ ಹಾಕೊಂಡಾಗ ನನ್ನ ಕೇಳಿದ್ರು ನೀವು ಯಾವ ಜಾತಿ ಅಂತ ಕೇಳಿದ್ರು ಅವತ್ತು ನಮಗೆ ಗೊತ್ತಾಯ್ತು ಜಾತಿ ಅಂದೇನು ಅಂತೇಳಿ. ಇವತ್ತು ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಪ್ರಾಣವನ್ನು ಬೇಕಾದ್ರೂ ಬಿಡ್ತೇವೆ, ದೇಶವನ್ನು ಬೇಕಾದ್ರೂ ಬಿಡ್ತೇವೆ, ನಾವು ಜಾತಿಯನ್ನು ಬಿಡೋದಿಲ್ಲ. ಸಣ್ಣದೊಂದು ಕಸ ಗುಡಿಸೋ ಪೋಸ್ಟ್ ಇದ್ರೆ ನಮ್ಮ ಜಾತಿಯಲ್ಲಿ ಇರಬೇಕು, ಸಣ್ಣದೊಂದು ವಾಟರ್ ಮ್ಯಾನ್ ಪೋಸ್ಟ್ ಇದ್ರೆ ನಮ್ಮ ಜಾತಿಯಲ್ಲಿ ಇರಬೇಕು ಅಂತ ಬಂದಿರುವಂತ ಎಲ್ಲ ತಂದೆ ತಾಯಿಗಳು ನಾನು ಹೇಳ್ತೇನೆ, ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾತಿ ವಿಷ ಬೀಜದ ಊಟವನ್ನು ಬಡಿಸೋ ಪ್ರಯತ್ನವನ್ನು ಮಾಡಬೇಡಿ. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಅನ್ನುವಂತ ಭಾವನೆಗಳಲ್ಲಿ ಬೆಳೆದಾಗ ಮಾತ್ರ ಬದುಕಿಗೆ ಸಾರ್ಥಕತೆ ಬರ್ತದೆ. ಇವತ್ತು ನಾನಿರ್ಬೋದು ಯಾವುದೋ ಜಾತಿ ಹೆಸರು ನಾನು ಮಠದಲ್ಲಿ ಇಟ್ಕೊಂಡ್ರು ಕೂಡ ನಾನು ಬದುಕಂತದ್ದು ಇವತ್ತು ನನ್ನ ಸುತ್ತಮುತ್ತಲೆಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿದ್ರೆ ನನಗೆ ಅವತ್ತು ಕಷ್ಟ ಅಂತ ಬಂದು ತನ್ನ ಹಾಕಿದವರು ಸಣ್ಣ ವರ್ಗದವರು ನನ್ನನ್ನು ಬೆಳೆಸಿದ್ರು. ಇವತ್ತೇನಾದರೂ ಎಲೆರಾಂಪುರದ ಮಠವನ್ನು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಮೂಲೆಗಳಲ್ಲಿ ಬೇರೆ ಜನಾಂಗದವರು ಕೂಡ ಇವತ್ತು ನನ್ನನ್ನು ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಒಳ್ಳೆತನ ನನ್ನನ್ನು ಕಾಪಾಡಿದ್ದೆ ಬಿಟ್ಟರೆ ನನ್ನ ದುಡ್ಡು ಇವತ್ತು ಕೆಲಸಕ್ಕೆ ಬಂದಿಲ್ಲ. ನನ್ನ ಇನ್ನು ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ನನಗೆ ಕಷ್ಟಗಳೇ ಪಾಠ ಕಲಿಸಿದ್ದು, ಇಂದು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ನೀವು ಸಹ. ಶಿಕ್ಷಣದ ಶಕ್ತಿಯಿಂದ ಎಲ್ಲವನ್ನೂ ಸಾಧಿಸಬಹುದು. ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹತ್ತು ಹಲವು ಕೆಲಸ ಮಾಡಿದ್ದು ತೃಪ್ತಿ ಇದೆ. ಜನರ ತೆರಿಗೆಯಿಂದ ನಾವು ಸಂಬಳ ಪಡೆಯುತ್ತಿದ್ದು ನಿಮ್ಮ ಸೇವೆ ಸಮಾಜಮುಖಿಯಾಗಿರಲಿ ಎಂದು ಕಿವಿ ಮಾತು ಹೇಳಿದರು.
ಅವನ ದಾರಿಯನ್ನೇ ಬದಲಿಸ್ತದೆ ಅಂತ ಒಂದರಲ್ಲಿ ನಂಬಿಕೆ ಉಳ್ಳವನು ನಾನು. ಬಡತನ ಇರ್ಬೋದು, ಕಷ್ಟಗಳಿರ್ಬೋದು, ಇವೆಲ್ಲರ ನಡುವೆ ಓದನ್ನು ಬಿಡಬಾರ್ದು, ಶಿಕ್ಷಣವನ್ನು ಬಿಡಬಾರ್ದು. ಮಕ್ಕಳನ್ನೇ ಆಸ್ತಿಗಳನ್ನಾಗಿ ಮಾಡಬೇಕಾಗ್ತದೆ, ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕಾಗಿಲ್ಲ. ಯಾರೂ ಕಿತ್ಕೊಳ್ಳಾಗದಂಥ ಒಂದು ಏನಾದರೂ ವಸ್ತು ಇದ್ದರೆ ಅಥವಾ ಏನಾದರೂ ಒಂದು ವಸ್ತು ಇದ್ದರೆ ಅದು ಶಿಕ್ಷಣ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಬೇರೆ ಮಾರ್ಗನೇ ಇಲ್ಲ. ನಾವಾದ್ರೂ ಬಹಳ ಹಿಂದುಳಿದ ಪ್ರದೇಶದಲ್ಲಿದ್ದೀವಿ, ವ್ಯವಸಾಯವನ್ನು ನಂಬಿ ಬದುಕ್ತಾ ಇದ್ದೀವಿ, ಯಾವುದೇ ಅನುಕೂಲತೆಗಳು ನಮಗಿಲ್ಲ. ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಅವ್ರ ಮೂಲಕ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸೋದ್ರ ಜೊತೆಗೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಬಹಳ ಕಾರಣವಾಗ್ತದೆ. ಈ ದಿಕ್ಕಿನಲ್ಲಿ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಬರ್ತವೆ ಕಷ್ಟಗಳು, ಅತಿ ತುಂಬ ಕಷ್ಟಗಳು ಬರ್ತವೆ. ನಾನು ಕೂಡ ಬಹಳ ಕಷ್ಟಪಟ್ಟು ಓದಿದ್ದೇನೆ, ಬಹಳ ಬಡತನದಿಂದ ಓದಿದ್ದೇನೆ, ಸ್ಕ್ರ್ಯಾಚಿಂದ ಬಂದಿದ್ದೇನೆ ಅಂತ ಹೇಳಿದರೂ ಸಹ ತಪ್ಪಾಗಲಾರ. ಬಟ್ ನನಗೆ ಮಾರ್ಗದರ್ಶನ ಮಾಡಿದವರು ಯಾವ ಅಂದರೆ ನನ್ನ ಕಷ್ಟಗಳೇ ನನಗೆ ಮಾರ್ಗದರ್ಶನ ಮಾಡಿದೆ. ನಾನು ನಡೆದು ಬಂದ ದಾರಿನೇ ನನಗೆ ಗುರುವಾಯಿತು. ಸೊ ಕಷ್ಟಗಳು ಬರ್ತವೆ ಅಂತ ನಾವು ಅಧೀರರಾಗುವಂಥ ಅವಶ್ಯ. ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಆ ಮೂಲಕ ನಮ್ಮ ಬದುಕನ್ನು ಕಟ್ಟಿಕೊಡೋಣ ಅಂತ. ಇನ್ನು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜಯರಾಮಯ್ಯ ಅಧಿಕಾರ ಸ್ವೀಕರಿಸಿದರು. ಡಿಡಿಪಿಐ ರಂಗಯ್ಯ, ಬಿಇಒ ತಿಮ್ಮರಾಜು, ಬಿಆರ್ಸಿ ಹನುಮಂತರಾಯಪ್ಪ, ರೋಟರಿ ಅಧ್ಯಕ್ಷ ಕರಿಯಣ್ಣ, ಪುರಸಭೆ ಸದಸ್ಯರಾದ ಎಂಎಲ್ ಗಂಗರಾಜು, ಎಸ್ಎನ್ಎಚ್ ಚನ್ನಬಸಪ್ಪ, ಗುಡ್ ನೈಬರ್ಸ್ ಇಂಡಿಯಾದ ಲೋಕೇಶ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಮಕ್ಕಳು, ಪೋಷಕರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಯಾವುದೇ ಬೆಳೆಗಳಿಗೂ ಸಹ ಸರ್ಕಾರ ವೈಜ್ಞಾನಿಕ ಬೆಲೆಯನ್ನ ನೀಡದೆ ರೈತರ ರಕ್ತ ಹೀರುತ್ತಿದೆ ಅಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಹಾಗಲವಾಡಿ ಗ್ರಾಮದಲ್ಲಿ ನೂತನ ರೈತ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಸರ್ಕಾರಗಳು ಬಂದರೂ ಸಹ ರೈತರ ಸಮಸ್ಯೆಗಳನ್ನು ಮಾತ್ರ ಬಗೆಹರಿಸುತ್ತಿಲ್ಲ. ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗಿನ ಸರ್ಕಾರ ರೈತರ ಬದಲಿಗೆ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಗಳಿಗೆ ಎಲ್ಲ ರೀತಿಯ ಸಹಕಾರ ಮಾಡುತ್ತಿದ್ದು, ಅದಾನಿ ಅಂಬಾನಿಯಂತಹ ವ್ಯಕ್ತಿಗಳು ಕೋಟಿಗಟ್ಟಲೆ ಹಣವನ್ನ ಮಾಡುತ್ತಿದ್ದಾರೆ, ವಿಶ್ವದ ಶ್ರೀಮಂತರು ಆಗುತ್ತಿದ್ದಾರೆ. ಆದರೆ ಕಷ್ಟಪಟ್ಟು ದುಡಿಯುವಂತಹ ರೈತರಿಗೆ ಯಾವುದೇ ರೀತಿಯ ಶಾಶ್ವತವಾದ ಯೋಜನೆಗಳನ್ನು ನೀಡುತ್ತಿಲ್ಲ ಎಂದು ದೂರಿದರು. ಮಾಡಿದರೆ ಏನ್ ಮಾಡ್ತೀರಾ? ನಮ್ದೇ ಎಪಿಎಂಸಿ ಇದ್ರೆ ನಾವು ತಗೊಳ್ಳೋದಲ್ಲಿಯೇ ಬಿಡ್ತೀವಿ. ಅವನು ಬಿಟ್ಟು ಮಾಡ್ತಾರೆ. ಯಾರೋ ಬರ್ತಾರೆ, ಹತ್ತಾರು ಜನ ಮಂಡಿ ಹೊರತಗ್ರು ಅರಾಜ್ನಲ್ಲಿ ಕೂಕತ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಅಲ್ಪ ಸ್ವಲ್ಪ ಮೋಸ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಬೇಕಂತ ತಡೆದು ಅದನ್ನು ಸರಿಪಡಿಸ್ಬೋದು. ಆದರೆ ಮಾಡ್ತಕ್ಕಂಥ ಕಾನೂನನ್ನು ಇವತ್ತು ಜಾರಿ ಮಾಡಿದೆ. ಇವತ್ತಾಗಲೇ ಚಳ್ಳಕೆರೆಯಲ್ಲಿ ಪ್ರೈವೇಟ್ ಎ ಪಿ ಎಂ ಸಿ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಚಳ್ಳಕೆರೆಯಲ್ಲಿ ಖಾಸಗಿ ಮಾರುಕಟ್ಟೆ ಪ್ರಾರಂಭ ಆಗಿದೆ. ಇದರಿಂದ ಭಾಳ ದೊಡ್ಡ ಅಪಾಯ ಇದೆ, ನಿಮಗೆ ಗೊತ್ತಿಲ್ಲ. ಒಂದು ವರ್ಷದಲ್ಲಿ ಸಾವಿರಾರು ಕೋಟಿ ರೆವಿನ್ಯೂ ಸರ್ಕಾರಕ್ಕೆ ಬರ್ತಾ ಇತ್ತು. ಉದ್ಯೋಗಸ್ಥರು ಉದ್ಯೋಗನ ಕಳ್ಕೊಂಡಿದ್ದಾರೆ, ಎಲ್ಲ ಮನೆಗಳಿಗೆ ಹೋಗಿದ್ದಾರೆ. ಮಂಡಿ ವರ್ತಕಗಳೆಲ್ಲ ಲೈಸೆನ್ಸನ್ನು ವಾಪಸ್ ಕೊಟ್ಟು ಅವ್ರು ಬೇರೆ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ, ಈ ಮಟ್ಟಕ್ಕೆ ಬರ್ತಾ ಇದೆ. ಆದ್ದರಿಂದ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಕೃಷಿಯ ವ್ಯವಸ್ಥೆಯನ್ನೇ ಹಾಳು ಮಾಡ್ತಕ್ಕಂಥ ಕಾನೂನುಗಳು ಬರ್ತಾ ಇದ್ದಾವೆ. ವಿದ್ಯುತ್ ಖಾಸಗೀಕರಣ ಆಗ್ತಾ ಇದೆ, ನಿಮಗೆ ಗೊತ್ತಿದೆಯಾ? ಇನ್ನು ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ತಾಲೂಕಿನ ಗಡಿಭಾಗವಾದ ಹಾಗಲವಾಡಿಯಲ್ಲಿ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಇಲ್ಲಿನ ಕೆರೆಗೆ ನೀರು ಹರಿಸುವಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ. ರೈತರನ್ನ ಎದುರು ಹಾಕಿಕೊಂಡು ಇದುವರೆಗೂ ಯಾವ ಸರ್ಕಾರಗಳು ಕೆಲಸ ಮಾಡಲು ಸಾಧ್ಯವಾಗಿಲ್ಲ. ಆಡಳಿತ ಮಾಡಿರುವ ಗುಂಡೂರಾವ್ ಸರ್ಕಾರದಿಂದ ಹಿಡಿದು ಬೊಮ್ಮಾಯಿ ಸರ್ಕಾರದವರೆಗೆ ಯಾವುದೇ ಸರ್ಕಾರ ಬಂದರೂ ಸಹ ರೈತರ ಪರವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರೈತ ಸಂಘ ಇವತ್ತೇನು ಪ್ರಾರಂಭ ಆಗಿಲ್ಲ. 80ರ ದಶಕದಲ್ಲಿ ರೈತ ಸಂಘ ಪ್ರಾರಂಭ ಆಗಿದ್ದು ಈಗೆಲ್ಲ ನೋಡಿದೀರಾ. ಇಂಥ ಹಳ್ಳಿಗೆ ರೈತ ಸಂಘ ಉದಯ ಆಗಿದ್ದಂಥದ್ದು. ಇಂಥ ಹಳ್ಳಿಗೆ ರೈತ ಸಂಘ ಉದಯವಾಗಿ ಅನೇಕ ತರವಾದ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದೆ. ರೈತರು ಪರವಾದ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದೆ. ನಾವೇನೋ ವಿಧಾನಸೌಧ ಬಿಟ್ಕೊಡಿ, ಸಂಸತ್ ಬಿಟ್ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ರೈತ ಸಂಘದವ್ರದ್ದು ನಮ್ಮ ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದ ಬೆಲೆ ಕೊಡಿ, ನಮ್ಮ ಶ್ರಮಕ್ಕೆ ಪ್ರತಿಫಲವನ್ನು ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾ ಹೇಳ್ತೀವಿ. ಆದರೆ ಅನೇಕ ಸರ್ಕಾರಗಳು ಇವತ್ತು ನಮ್ಮ ಮೇಲೆ ಸವಾರಿನೇ ಮಾಡ್ತಾ ಇದ್ದಾರೆ. ಅನೇಕ ಸರ್ಕಾರಗಳು ನಮ್ಮ ಮೇಲೆ ಸವಾರಿನೇ ಮಾಡ್ತವೆ.
ಇನ್ನು ಇದೇ ಸಂದರ್ಭದಲ್ಲಿ ರೈತ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಮಾಡಲಾಗಿತ್ತು ಮತ್ತು ಸಾಮಾಜಿಕ ಸೇವೆ ಮಾಡುತ್ತಿರುವಂತಹ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಸಹ ಕಾರ್ಯದರ್ಶಿ ಶಿವಕುಮಾರ್, ಮಂಜುನಾಥ್, ರಂಗಸ್ವಾಮಿ, ನರಸಿಂಹಮೂರ್ತಿ, ಬಾಣೇಶ್, ಮಹಾಲಿಂಗಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಡಾಬಸ್ಪೇಟೆ ಪೊಲೀಸರು ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಗಾಂಜಾ ಪೆಡ್ಲರ್ಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಿಡವಂದ ಗ್ರಾಮದ ಕೆರೆಕೋಡಿ ಬಳಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಿಹಾರ ಮೂಲದ ರಾಮ್ ಮನೋಹರ್ ಯಾದವ್, ಅಸ್ಸಾಂ ಮೂಲದ ಆಕಾಶ್ ಮನ್ಕಿ ಎಂಬ ಆರೋಪಿಗಳು ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವೇಳೆ ದಾಳಿ ನಡೆಸಿ 4 kg 450 g ಗಾಂಜಾ ಮಾಲು ಸಹಿತ ಬಂಧಿಸಿದ್ದಾರೆ. ಇನ್ನು ಈ ಸಂಬಂಧ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.